ಅದು ನೇರವಾಗಿ ಮಾಧ್ಯಮದಲ್ಲಿ ಬರ್ತಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಚರ್ಚೆ ಮಾಡೋದ್ರೊಳಗ ಇಲ್ಲಿಬ್ರು ಕುಂತಿದಾರಲ್ಲ, ನಮ್ಮ ರಾಯರೆಡ್ಡಿ ಅವರು ಮತ್ತು ರಾಘವೇಂದ್ರ ಅವರು, ಇವ್ರ ಹಂಗ ಮೇಲಿನ ಮೇಲೆ ಇದು ಗಿರಾಕ್ ಎಲ್ಲರ ಜರದಿತ್ತು ಅಂತ ಹೇಳಿ ಹಂಗ ಜಗ್ಗೇ ಜಗ್ತಿದ್ರು. ಆದ್ರೆ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾನು ಅಭಿನಂದನೆ ಹೇಳಬೇಕು. ನಾನು ಬೆಳಗಾವಿಕ ಅತನಿ ಬಿಡೋಕ್ಕಿಂತ ಪೂರ್ವದಲ್ಲಿ ಅತನಿ ಒಳಗ ನಾನೊಂದು ಮಾತು ಹೇಳಿದೆ, ನನ್ನ ಕೆಲವೊಂದು ವಿಚಾರಗಳಿದ್ದಾವೆ, ಅದನ್ನ ನಾನು ಚರ್ಚೆ ಮಾಡ್ತೀನಿ, ಆಮೇಲೆ ನಿರ್ಧಾರ ತಗೋತೀನಿ ಅಂತ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಒಬ್ಬ ಒಳ್ಳೆ ಕಾರ್ಯಕರ್ತಿದ್ದಾನೆ ಮತ್ತು ನಿಷ್ಠಾವಂತ ಕಾರ್ಯಕರ್ತಿದ್ದಾನೆ, ಇವನು ನಮ್ಮ ಪಕ್ಷಕ್ಕೆ ಬಂದ್ರೆ ಬಹುಶಃ ನಮಗೆ ಒಳ್ಳೇದಾಗ್ತದ ಅಂತಕ್ಕಂತ ಭಾವನೆಯನ್ನಿಟ್ಕೊಂಡು ನನಗೆ ಯಾವ ತರದಿಂದ ಗೌರವದಿಂದ ನಡೆಸ್ಕೊಂಡ್ರಂದ್ರೆ, ಬಹುತೇಕ ಪಕ್ಷ ಸೇರುವಾಗ ವಸೂಲಿ ಹಚ್ಚಬೇಕಾಗ್ತದ, ಟಿಕೆಟ್ ಕೇಳುವಾಗ ವಸೂಲಿ ಹಚ್ಚಬೇಕಾಗ್ತದ. ಆದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾವ ತರದಿಂದ ನಡ್ಕೊಂಡ್ರಂದ್ರೆ, ಬೆಂಗಳೂರದಿಂದ ಬೆಳಗಾವಿಗೆ ಒಂದು ವಿಶೇಷ ವಿಮಾನವನ್ನ ಕಳಿಸಿ ನನ್ನನ್ನು ಗೌರವದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡಿದ್ರೆ ನನಗನಿಸುತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಇರ್ತಕ್ಕಂಥ ಭಾವ ಅದು ಬಹುಶಃ ಭಾರತೀಯ ಜನತಾ ಪಕ್ಷದ ಮುಖಂಡರಲ್ಲಿ ಇಲ್ಲ ಅಂತ ಹೇಳಿ ಇವತ್ತು ನನಗೆ ಅನಿಸಿದೆ. ಅಲ್ಲಿ ಕರೆದು ನನ್ನ ಜೊತೆಗೆ ಚರ್ಚೆ ಮಾಡುವಾಗ ಬಹಳ ಅರ್ಥಪೂರ್ವವಾಗಿರ್ತಕ್ಕಂಥ ಚರ್ಚೆಗಳಾಯ್ತು. ಅವಾಗ ರಾಘವೇಂದ್ರ ಇದ್ರು ಮತ್ತು ರಾಯರೆಡ್ಡಿ ಅವರು ಇದ್ರು. ರಾಯರೆಡ್ಡಿ ಅವರಿಗೆ ಮತ್ತು ರಾಘವೇಂದ್ರ ಅವರಿಗೆ ನನ್ನ ಮೇಲೆ ಅತ್ಯಂತ ಪ್ರೀತಿ. ಒಬ್ಬ ಒಳ್ಳೆ ಮನುಷ್ಯ ನಮ್ಮ ಪಕ್ಷಕ್ಕೆ ಬಂದ್ರೆ ನಮ್ಮ ಪಕ್ಷಕ್ಕೂ ಒಳ್ಳೇದಾಗುತ್ತೆ ಮತ್ತು ಲಕ್ಷ್ಮಣ ಸವದಿ ಅವರಿಗೂ ಒಳ್ಳೇದಾಗ್ತದ ಅಂತಕ್ಕಂಥ ಭಾವನೆಯನ್ನಿಟ್ಕೊಂಡು ನನ್ನ ಕಾಂಗ್ರೆಸ್ ಸೇರಿಸಲಿಕ್ಕೆ ಪ್ರಮುಖ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ, ಒಬ್ರು ರಾಘವೇಂದ್ರ ಅವರು, ಇನ್ನೊಬ್ರು ಬಸವರಾಜ ರಾಯರೆಡ್ಡಿ ಅವರು. ಅವರೆಲ್ಲರಿಗೂ ಗೊತ್ತದ